ಏನ್ ಮಾತಾಡ್ತಾ ಇದ್ದೀರಾ ಪುಟ್ಟ? ನಿಮ್ಮಮ್ಮ ಏನಾದ್ರೂ ಕ್ರಿಮಿನಲ್ಲಾ? ಹಾಗೆಲ್ಲ ಅನ್ಕೋಬೇಡಿ ದೊಡ್ಡಮ್ಮ, ನಮ್ಮ ಮಾತಿನ ಅರ್ಥ ಅದಲ್ಲ. ಅವರು ಏನೇನೋ ಟೆನ್ಷನ್ ಅಲ್ಲಿ ಏನೇನೋ ಮಾತಾಡ್ತಾ ಇರ್ತಾರೆ, ನಮ್ಗೆ ಅದಕ್ಕೆ ಸ್ವಲ್ಪ ಭಯ ಆಯ್ತು. ನೀವು ಒಂದ್ಸರಿ ಅವ್ರ ಹತ್ರ ಮಾತಾಡ್ತೀರಾ ಪ್ಲೀಸ್? ನೋಡಿ, ಮಮತನ ಮಾತು ತುಂಬ ನೇರವಾಗಿರುತ್ತೆ, ಜೋರಾಗಿ ಬೇರೆ ಮಾತಾಡ್ತಾಳೆ, ಅದಕ್ಕೆ ನಿಮ್ಗೆ ಹಾಗೆಲ್ಲ ಅನಿಸಿರುತ್ತೆ. ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಸಮಾಧಾನಕ್ಕೆ ಬೇಕಾದ್ರೆ ನಾನು ಅವಳ ಹತ್ರ ಒಂದ್ಸಲ ಮಾತಾಡ್ತೀನಿ, ಸರಿನಾ? ಸರಿ ದೊಡ್ಡಮ್ಮ. ಸರ್, ಜಿ ಆರ್ ಗ್ರೂಪಿಂದ ನಾಣಯ್ಯ ಸರ್ ಮತ್ತೆ ಕಿರಣ್ ಸರ್ ಬರ್ತಾ ಇದ್ದಾರೆ ಸರ್, ಆನ್ ದ ವೇ. ನೀವ್ ಹೇಳ್ತಿರೋದ್ ನಂಗೆ ಅರ್ಥ ಆಗ್ತಿಲ್ಲ. ಕ್ಲೈಂಟ್ಸ್ ಎಲ್ಲ ಬಂದು ಕಾನ್ಫರೆನ್ಸ್ ಹಾಲ್ ವೇಟ್ ಮಾಡ್ತಾ ಇದ್ದಾರೆ. ಕ್ಲೈಂಟ್ಸ್ಗೆಲ್ಲ ಕುಡಿಯೋಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿ ಪ್ಲೀಸ್. ಮೇಡಮ್, ಸರ್ ಹೇಳ್ತಿರೋದು ನನಗೆ ಅರ್ಥ ಆಗ್ತಿಲ್ಲ, ದಯವಿಟ್ಟು ಏನು ಹೇಳ್ತಾ ಇದ್ದಾರೆ ಅಂತ ನೀವಾದರೂ ಹೇಳಿ ಮೇಡಮ್. ಡೋಂಟ್ ವರಿ, ಟೆನ್ಷನ್ ಮಾಡ್ಕೋಬೇಡಿ. ಹೇಗೆ ಮೇಡಮ್ ಟೆನ್ಷನ್ ಮಾಡ್ಕೊಳ್ದಲ್ಲ ಇರೋಕ್ಕಾಗುತ್ತೆ? ಕ್ಲೈಂಟ್ಸ್ ಬಂದು ಕೂತಿದ್ದಾರೆ, ಮತ್ತೆ ಲೇಟ್ ಆದರೆ ಇನ್ನೇನಾಗುತ್ತೋ ಏನೋ. ಶ್ರಾವಣಿ, ನಡೆಯಮ್ಮ, ನಾವು ಮೀಟಿಂಗ್ ಅಟೆಂಡ್ ಮಾಡೋಣ. ಪ್ರೆಸೆಂಟೇಷನ್ ಎಲ್ಲ ರೆಡಿ ಇದೆಯಾ? ಎಸ್ ಮೇಡಮ್, ಎಲ್ಲ ರೆಡಿ ಇದೆ, ಎಲ್ಲ ಇದರಲ್ಲೇ ಇದೆ. ಸರಿ, ನಾನು ನೋಡ್ತೀನಿ. ಶ್ರಾವಣಿ, ನೋಡ್ದೇನಮ್ಮ, ಎಲ್ಲ ಕರೆಕ್ಟ್ ಆಗಿದೆಯಾ? ಹಾಂ ಅಂಕಲ್. ಡಿಂಪಿ ಅವರೇ, ಎಲ್ಲ ರೆಡಿ ಆದ್ಮೇಲೆ ನನ್ನ ಕರೀರಿ. ಸರಿ ಮೇಡಮ್. ಏನು ಏನು ಹೇಳಿದೆ ಅಭಿ? ಏನಾದ್ರೂ ಹೇಳ್ಬಿಟ್ಟಾದ್ರೆ ನಾನು ಸುಮ್ಮನೆ ಇರಲ್ಲ. ಚಕ್ರಿ ಅಂಕಲ್, ಇವರು ಏನು ಹೇಳ್ತಿದ್ದಾರೆ ಅಂತ ನಿಮ್ಗೇನಾದ್ರೂ ಅರ್ಥ ಆಯ್ತಾ? ನಮ್ಮ ಅಪ್ರಾಣೆ, ನನಗೇನು ಅರ್ಥ ಆಗಲಿಲ್ಲ. ಏನಾದ್ರೂ ಸಮಸ್ಯೆ ಆದರೆ ನಿನ್ನ ಕತೆ ಅಷ್ಟೇ. ಓ, ಏನಾದರೂ ಸಮಸ್ಯೆ ಆಗತ್ತೆ ಅಂತನಾ? ಈಗ ಹೇಳು, ನಿನ್ನ ಹತ್ರ ಏನು ಆಪ್ಷನ್ ಇದೆ? ಅಭಿ, ಇದ್ಯಾಕೆ ವಾಸಿ ಆಯಿತು? ನಂದಲ್ಲ, ಹೇಳ್ದು. ಚಕ್ರಿ ಅಂಕಲ್, ನಂದು ಅತಿ ಆಯ್ತು ಅಂತೇನೋ ಹೇಳ್ತಿದ್ದಾರೆ, ಬಿಡಿ, ಏನಾದರೂ ಮಾಡ್ಕೊಳ್ಳಿ. ಅಭಿ, ಈ ಟೈಮಲ್ಲಿ ಆಟಿಟ್ಯೂಡ್ ತೋರಿಸ್ಬೇಡ. ಬಂದಿರೋ ಕ್ಲೈಂಟ್ನ ಉಳಿಸ್ಕೊಳ್ಳೋಕೆ ಶ್ರಾವಣಿಕನ ಮಾತ್ರ ಸಾಧ್ಯ. ಅಂಕಲ್, ಅವ್ರು ಹೇಳ್ತಿರೋದು ಕರೆಕ್ಟಾಗೇ ಇದೆ ಬಿಡಿ, ನೀವ್ಯಾಕೆ ಅವ್ರಿಗೆ ಫೋರ್ಸ್ ಮಾಡ್ತೀರಾ? ಇನ್ ಕೇಸ್ ಕ್ಲೈಂಟ್ಸ್ ವಾಪಸ್ ಹೋದರೆ ಬಿಸ್ನೆಸ್ ಲಾಸ್ ಆಗೋದು ಅವ್ರಿಗೇನೆ, ತಡ್ಕೋತಾರೆ ಬಿಡಿ. ಹಾಗೆಲ್ಲ ಬಿಡೋದಕ್ಕೆ ಆಗೋದಿಲ್ಲಮ್ಮ. ಬರ್ತಿರೋರು ನಾಣಯ್ಯ ಅಂತ, ಅವರು ಇವ್ರ ತಂದೆ ಕಾಲದಿಂದ ನಮ್ಮ ಕಂಪ್ನಿ ಜೊತೆ ಇದ್ದಾರೆ. ಅವರು ಒಬ್ಬ ಇನ್ವೆಸ್ಟರ್ನ ಕರ್ಕೊಂಡ್ಬರ್ತಾ ಇದ್ದಾರೆ. ಇವತ್ತು ಮಾರ್ಕೆಟ್ನಲ್ಲಿ ನಮ್ಮ ಕಂಪ್ನಿ ಬಗ್ಗೆ ಇರೋ ಹೋಪು ಕಡಿಮೆ ಆಗೋಗ್ಬಿಡುತ್ತೆ. ದೊಡ್ಡ ಮಟ್ಟದಲ್ಲಿ ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ. ಮೇಡಮ್, ಎಲ್ಲ ರೆಡಿ ಇದೆ, ಅವ್ರು ನಮಗೋಸ್ಕರನೇ ವೇಯ್ಟ್ ಮಾಡ್ತಾ ಇದ್ದಾರೆ. ಶ್ರಾವಣಿ, ಅವ್ನ ರಿಪ್ಲೈಗೆ ಏನು ಕಾಯೋದು ಬೇಡ, ನೀನು ನಡೆಯಮ್ಮ ಹೋಗೋಣ.
ಅಂದಹಾಗೆ ಇವ್ರ್ಯಾರು? ಹಾಯ್ ಸರ್, ನನ್ನ ಹೆಸರು ಶ್ರಾವಣಿ ಅಂತ. ನಾನು ಎಂ ಬಿ ಎ ಗ್ರ್ಯಾಜುವೇಟ್. ಇದಕ್ಕಿಂತ ಮುಂಚೆ ನಾನು ಯು ಎಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಹಲೋ. ಹಲೋ ಸರ್. ಶ್ರಾವಣಿ, ನಾನು ನಾರಾಯಣ ಅವ್ರ ಬಗ್ಗೆ ಒಂದು ವಿಷಯ ಹೇಳಲೇಬೇಕು. ಯಾಕಂದರೆ ಅವರು ಅಭಿ ಅವ್ರ ತಂದೆ ಕಾಲದಿಂದ ನಮ್ಮ ಕಂಪ್ನಿಗೆ ಇನ್ವೆಸ್ಟ್ ಮಾಡಿಕೊಂಡೇ ಬಂದಿದ್ದಾರೆ. ನಮ್ಮ ಕಂಪ್ನಿಗೆ ಅವ್ರಿಗೆ ಒಂದು ಒಳ್ಳೆ ಸಂಬಂಧ ಇದೆ. ವೆರಿ ನೈಸ್. ನಿಮ್ಮ ಭೇಟಿಯಾಗಿ ತುಂಬ ಖುಷಿ ಆಯಿತು ಸರ್. ಅದು ಇವರು ಈ ಕಂಪ್ನಿಗೆ ಏನಾಗಿದ್ದಾರೆ ಸರ್? ಇವತ್ತು ಮೀಟಿಂಗ್ ಪ್ರೆಸೆಂಟ್ ಮಾಡ್ತಾರೆ, ಅದೇ ಇವರೇ ಸರ್. ಅಭಿ ಅವ್ರು ಯಾಕೆ ಪ್ರೆಸೆಂಟ್ ಮಾಡೋದಿಲ್ಲ? ಇಷ್ಟು ದಿವಸ ಮೀಟಿಂಗ್ ಪೋಸ್ಟ್ಪೋನ್ ಆಗಿರೋದೇ ನನಗೆ ಬೇಸರ ಆಗಿದೆ. ಏನೋ ಈ ಕಂಪ್ನಿ ಮೇಲಿನ ಅಭಿಮಾನಕ್ಕಾಗಿ ಅದನ್ನೆಲ್ಲ ಸಹಿಸ್ಕೊಂಡಿದ್ದೀನಿ. ಅದು ಅಲ್ಲದೆ ಕಿರಣ್ ಅವರು ಈ ಕಂಪ್ನಿಗೆ ಹೊಸದಾಗಿ ಇನ್ವೆಸ್ಟ್ ಮಾಡೋಕ್ಕೆ ಬಂದಿರೋ ವ್ಯಕ್ತಿ. ಅವ್ರ ಮುಂದೆ ಹೀಗೆಲ್ಲ ನಡೆದರೆ ಅವ್ರಿಗೆ ಇನ್ವೆಸ್ಟ್ ಮಾಡೋಕ್ಕೆ ಧೈರ್ಯ ಆದರೂ ಹೇಗೆ ಬರಬೇಕು? ಹೌದು, ಈ ಕಂಪ್ನಿ ಬಗ್ಗೆ ಕೇಳಿ ನಾನು ಇನ್ವೆಸ್ಟ್ ಮಾಡಬೇಕು ಅಂತ ಅನ್ನಿಸ್ತು. ಆದರೆ ಈ ರೀತಿ ನೆಟ್ಕೊಳ್ತಾರೆ ನೋಡಿ, ನೆಗ್ಲಿಜೆನ್ಸ್ ಇದೆಯೋನೋ ಅನ್ನಿಸ್ತಾ ಇದೆ. ಈಗ ನಾನು ಇನ್ವೆಸ್ಟ್ ಮಾಡಬೇಕೋ ಬೇಡೋ ಅಂತ ನನಗೆ ಡೌಟ್ ಆಗ್ತಾ ಇದೆ. ಮೀಟಿಂಗ್ ಪೋಸ್ಟ್ಪೋನ್ ಆಗಿದ್ದರೂ ಇವತ್ತು ಈ ಪ್ರೆಸೆಂಟೇಷನ್ನ ಸಿ ಇ ಒ ಮಾಡ್ತಿಲ್ಲ ಅಂದರೆ ಏನರ್ಥ? ನೀವು ನಮ್ಮನ್ನೆಲ್ಲ ಹೇಗೆ ಟ್ರೀಟ್ ಮಾಡ್ತಾ ಇದ್ದೀರಿ? ನಾವು ಅಷ್ಟು ಕೇವಲ ಆಗ್ಬಿಟ್ಟು ನಿಮಗೆ, ಅಥವಾ ನಾವು ಹೇಳಿದ್ದನ್ನು ಕೇಳಿಸ್ಕೊಳಕ್ಕೆ ಬಂದಿದ್ದೀರ ನೀವು ಮಿಸ್ಟರ್ ಅಭಿ ಅವರೇ? ನೋ, ನಾನು ಹೀಗೆಲ್ಲ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನನಗೆ ಕಂಪ್ನಿ ಮೇಲೆ ಹೋಪ್ಸ್ ಕಮ್ಮಿ ಆಗ್ತಾ ಇದೆ. ಸರ್, ಮೀಟಿಂಗ್ ಪೋಸ್ಟ್ಪೋನ್ ಆಗ್ತಿರೋದಕ್ಕೆ ದಯವಿಟ್ಟು ಕ್ಷಮಿಸಿ. ಇವತ್ತು ಅಭಿ ಸರೇ ಪ್ರೆಸೆಂಟೇಷನ್ ಕೊಡಬೇಕಿತ್ತು, ಆದರೆ ಅವ್ರ ಹತ್ರ ಇವಾಗ ಮಾತಾಡೋಕೆ ಆಗ್ತಾ ಇಲ್ಲ. ಇವತ್ತು ಅಭಿ ಸರ್ ಪರವಾಗಿ ನಾನೇ ಪ್ರೆಸೆಂಟ್ ಮಾಡ್ತೀನಿ. ಪ್ರೆಸೆಂಟೇಷನ್ ಕೊಟ್ಟ ಮೇಲೆ ನಿಮ್ಮ ಒಪಿನಿಯನ್ನ ನೀವು ಹೇಳಿ. ಸರಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಮುಂದುವರಿಸಿ. ಎನಿವೇ ಹೋಗ್ಲಿ ಪಾಪ ಅಂತ ಬಂದಿದ್ದೀವಿ, ಅದನ್ನು ಮುಗಿಸ್ಕೊಂಡೇ ಹೋಗ್ತೀವಿ. ಮುಂದುವರಿಸಿ. ನಿಮ್ಮನ್ನ ಸರಿಯಾಗಿ ಟ್ರೀಟ್ ಮಾಡಿಲ್ಲ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಹಾಗಂತ ನೀವು ಕರ್ಟಸಿ ಇಟ್ಕೊಂಡು ಪ್ರೆಸೆಂಟೇಷನ್ ಕೇಳೋದು ಸರಿ ಬರಲ್ಲ. ನಾನು ಪ್ರೆಸೆಂಟೇಷನ್ ಕೊಟ್ಟಾದ್ಮೇಲೆ ನೀವು ಡಿಸೈಡ್ ಮಾಡಿ. ನೋಡಿ, ನಾವು ಆಗಲೇ ಪ್ರೆಸೆಂಟೇಷನ್ ನೋಡಾಗಿದೆ, ಅದೇ ಪ್ರೆಸೆಂಟೇಷನ್ನ ರಿಪೀಟ್ ಮಾಡಿ ತೋರಿಸ್ತೀರಾ ಅಷ್ಟೇ ತಾನೆ? ನಾನೇ ಸಾರು, ನಿಮ್ಮ ಕಂಪ್ನಿ ಬಗ್ಗೆ ಪಾಸಿಟಿವ್ ಹೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದು. ಇವತ್ತು ಈ ಮೀಟಿಂಗು ಕರ್ಟಸಿ ಮೇಲೆ ನಡೀಬೇಕು. ಅದು ನೀವು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅಂದರೆ ಅದು ನಿಮ್ಮ ಆ್ಯಟಿಟ್ಯೂಡ್ ತೋರಿಸುತ್ತೆ. ಅದೂ ಅಲ್ಲದೆ ನಿಮ್ಮ ಕಂಪ್ನಿ ಅಂಥ ದೊಡ್ಡ ಆಫರ್ ಸೆಟ್ ಕೊಟ್ಟಿಲ್ಲ. ಬೆಂಗಳೂರು ಬಾರ್ಡ್ರಲ್ಲೇ ಅದೇ ಹಳೆ ವಿಲ್ಲಾಗಳನ್ನ ಪ್ಲ್ಯಾನ್ ಮಾಡ್ತಾ ಇದ್ರ ಅಷ್ಟೇ ತಾನೆ? ಕಸ್ಟಮರ್ನ ಅಟ್ರಾಕ್ಟ್ ಮಾಡೋಕ್ಕೆ ಇಷ್ಟು ಸಾಲದು. ನಾವು ಈ ಬಾರಿ ಹೊಸದಾಗಿ ಕನ್ಸ್ಟ್ರಕ್ಟಿವ್ ಆಗಿ ಏನೋ ಇರುತ್ತೆ ಅಂಥೇಳಿ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದರೆ ನೀವು ನಮ್ಮ ಎಕ್ಸ್ಪೆಕ್ಟೇಷನ್ಗೆ ಬರಲಿಲ್ಲ. ನಮಗೆ ಈ ಕಂಪ್ನಿ ಮೇಲೆ ನಂಬಿಕೆ ಹೋಗ್ತಾ ಇದೆ. ಕಿರಣ್, ಬನ್ನಿ, ಹೋಗೋಣ. ಓಹ್, ಒಂದು ನಿಮಿಷ ಸರ್. ಆ್ಯಕ್ಚುಲಿ ನಮ್ಮ ಹತ್ರ ತುಂಬ ಒಳ್ಳೆ ಐಡಿಯಾಗಳಿದೆ. ನಾವು ಬೇಕು ಅಂತಲೇ ಅದನ್ನ ಪ್ರೆಸೆಂಟೇಷನಲ್ಲಿ ಸೇರಿಸಿಲ್ಲ. ನೀವು ಸ್ವಲ್ಪ ತಾಳ್ಮೆ ತಗೊಂಡ್ರೆ ನಾನು ಡೀಟೇಲಾಗಿ ಹೇಳ್ತೀನಿ. ಆಮೇಲೆ ನಮ್ಮ ಐಡಿಯಾಸ್ನ ನೀವು ಒಪ್ಕೊಳ್ಳೇಬೇಕು ಅಂತ ಏನು ನಾವು ಪ್ರೆಷರ್ ಹಾಕಲ್ಲ. ಮಾಡ್ತಿಲ್ಲ ಫೋನ್ ಬೇಕು ಮಾಡು ಶ್ರಾವಣಿ, ಯಾಕೆ ಬೇಕು ಮಾಡ್ತಿಲ್ಲ? ಯಾರು ಬೇಕಾದರೂ ಲಕ್ಸುರಿ ವಿಲಾಸ್ನ ಕೊಂಡ್ಕೊಳ್ಳೋ ಯೋಚನೆ ಮಾಡಬಹುದು, ಆದರೆ ನಮ್ಮ ಕಂಪ್ನಿ ಸಾಂಪ್ರದಾಯಿಕವಾಗಿ ಮನೆ ಕಟ್ಟೋ ಯೋಚನೆ ಮಾಡ್ತೀವಿ. ಅದಕ್ಕಾಗಿ
ಹೊಸ ಭೂಮಿಗಳನ್ನ ಕೊಂಡ್ಕೊಳ್ಳೋ ಯೋಚನೆ ಮಾಡೋ ಅಗತ್ಯ ಇಲ್ಲ. ಆ್ಯಕ್ಚುಲಿ ಅದ್ರ ಬದಲು ಹಳೆ ಮನೆಗಳನ್ನೇ ಲಕ್ಸುರಿಯಸ್ ಆಗಿ ಬಿಲ್ಡ್ ಮಾಡೋ ಯೋಚನೆನ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅದೂ ಅಲ್ಲದೆ ನಾವು ಅಲ್ಲೇ ಸಿಗೋ ಸೋರ್ಸಸ್ನ ಯೂಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಈ ಆಫರ್ ಕಸ್ಟಮರ್ಸ್ಗೆ ತುಂಬ ಇಷ್ಟ ಆಗುತ್ತೆ. ನೀವು ಇದರಲ್ಲಿ ಬರೀ ಇನ್ವೆಸ್ಟ್ ಮಾಡ್ತಾ ಇಲ್ಲ, ಒಂದು ನ್ಯಾಷನಲ್ ಸ್ಲೋಗನ್ ಇದೆ ಗೊತ್ತಿದೆಯಲ್ಲ, ವೋಕಲ್ ಫಾರ್ ಲೋಕಲ್ ಅಂತ, ಅದರಲ್ಲಿ ಕೈ ಜೋಡಿಸ್ತಾ ಇದ್ದೀರಾ ಅಂತ ಅನ್ಕೋಬೋದು.